ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್. ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ, ನೀನು ದೇವರಿಂದ ಆಶೀರ್ವದಿಸಲ್ಪಟ್ಟಿರುವಿ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 112:1 ಯಾಹುವಿಗೆ ಸ್ತೋತ್ರ. ಯಾವನು ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ನೋಡಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ದೇವರ ಮಾರ್ಗಗಳಲ್ಲಿ ಭಯಭಕ್ತಿ ಉಳ್ಳವನಾಗಿ ನಡೆಯುವವನು ಧನ್ಯನು. ದೇವರು ಯಾವಾಗ ನಮ್ಮ ಜೀವನದಲ್ಲಿ ಆಶೀರ್ವಾದ ಕೊಡ್ತಾರೆ, ಯಾವಾಗಂತ ಹೇಳಿದ್ರೆ, ನಾವು ಕರ್ತನಿಗೆ ಭಯಪಟ್ಟು ಜೀವಿಸುವಾಗಲೇ, ಆತನ ವಾಕ್ಯವನ್ನು ಧ್ಯಾನಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗಲೇ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ಅದಕ್ಕೆ ಓದಿದ ವಾಕ್ಯದಲ್ಲಿ ನೋಡ್ತೇವೆ, ಕೀರ್ತನೆ 128:1 ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಅಬ್ರಹಾಮನು ತಾನು ಮಾತ್ರ ನಂಬಿಕೆಯ ಮತ್ತು ಒಳ್ಳೆ ಜೀವನವನ್ನು ಜೀವಿಸಿದ್ದು ಮಾತ್ರವಲ್ಲದೆ, ತನ್ನ ಕುಟುಂಬದ ಸದಸ್ಯರು ಸಹ ದೇವರನ್ನು ಹಿಂಬಾಲಿಸುವಂತೆ ನೋಡಿಕೊಂಡನು. ಅದಕ್ಕೆ ದೇವರು ತಾನೇ ಅಬ್ರಹಾಮನ ವಿಚಾರವಾಗಿ ದೇವರು ಹೇಳಿದ್ದಾರೆ, ಅಬ್ರಹಾಮನಲ್ಲಿ ಸಂತೋಷಿಸಿ ಆತನನ್ನು ದೇವರು ಆಶೀರ್ವಾದ ಮಾಡಿದ್ರಂತೆ. ಒಂದು ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತೇನೆ. ಒಂದು ಸಲ ಒಂದು ಜಾಗದಲ್ಲಿ ಒಬ್ಬ ದಂಪತಿಗಳಿದ್ದರು. ಗಂಡನು ದೇವರಿಗೆ ಭಯಪಡುವವನಾಗಿದ್ದು ನೀತಿವಂತ ಜೀವಿತವನ್ನು ಜೀವಿಸುತ್ತಿರುವಾಗ, ಹೆಂಡತಿಗೆ ಮಾತ್ರ ದೇವರಲ್ಲಿ ಪೂರ್ಣ ವಿಶ್ವಾಸವಿರಲಿಲ್ಲ. ಅದರಿಂದ ಅವರು ಯಾವಾಗಲೂ ಜಗಳದಲ್ಲಿ ತೊಡಗಿ ಕೊನೆಯದಾಗಿ ಬೇರ್ಪಟ್ಟರು. ಪತ್ನಿಯು ತನ್ನ ಗಂಡನಲ್ಲಿ ಯಾವಾಗಲೂ ತಪ್ಪು ಹುಡುಕುತ್ತಾ ಆತನ ಮೇಲೆ ದೂರು ಹೇಳುತ್ತಿದ್ದಳು. ಗಂಡನು ಪ್ರಾರ್ಥನೆಯನ್ನು ಮುಂದುವರಿಸುತ್ತಾ ಅವಳ ಬಗ್ಗೆ ಕೆಟ್ಟದ್ದನ್ನು ಮಾತನಾಡಲಿಲ್ಲ. ಆತನು ದೇವರ ಮುಂದೆ ಎಲ್ಲ ಭಾರಗಳನ್ನು ತಂದು ದೇವರ ವಾಕ್ಯದಲ್ಲಿ ಆನಂದಿಸುತ್ತಾ ಇದ್ದನು. ಬೇಗನೆ ಕರ್ತನು ಆ ಹೆಂಡತಿಯ ಹೃದಯದಲ್ಲಿ ಮಾತನಾಡುವುದಕ್ಕೆ ಆರಂಭಿಸಿ, ನಿಧಾನವಾಗಿ ಅವಳ ಜೀವಿತದಲ್ಲಿ ದೇವರು ಅನೇಕ ಬದಲಾವಣೆಗಳನ್ನು ತಂದರು. ಅವಳು ಗಟ್ಟಿಯಾದ ಹೃದಯವನ್ನು ದೇವರು ಮೃದುವಾಗಿ ಮಾರ್ಪಡಿಸಿದರು. ಈಗ ಪೂರ್ಣವಾಗಿ ಅವನ ಹೆಂಡತಿ ಬದಲಾದಳು. ಈಗ ತಿರುಗಿ ಮತ್ತೆ ಬೇರ್ಪಟ್ಟ ಕುಟುಂಬ ಒಂದಾಗಿ ಸೇರಿಸಲ್ಪಡ್ತು. ಈಗ ಕುಟುಂಬ ಪ್ರಾರ್ಥನೆ ಆರಂಭಿಸಿದರು. ಈಗ ಅವರ ಜೀವಿತ ಸಂತೋಷ ಸಮಾಧಾನವನ್ನು ಜೀವಿತವನ್ನು ಆರಂಭಿಸಿ ದೇವರ ವಾಕ್ಯವನ್ನು ಸ್ತೋತ್ರ ಕೈಗೊಂಡು ನಡೆಯುವ ಕುಟುಂಬವಾಗಿ ಮಾರ್ಪಟ್ಟರು. ಅದರ ನಿಮಿತ್ತ ದೇವರು ಅವರನ್ನು ಅಧಿಕವಾಗಿ ಆಶೀರ್ವದಿಸಿದರು. ಪ್ರೀತಿಯುಳ್ಳ ದೇವಜನರೇ, ಈ ದಿನ ನಿಮ್ಮ ಕುಟುಂಬದಲ್ಲಿ ವಿಭಾಗಗಳಿರಬಹುದು, ವಿಭಜನೆ ಇರಬಹುದು, ಜಗಳಗಳಿರಬಹುದು, ಆದರೆ ನಾವು ನಮ್ಮ ಜೀವಿತದಲ್ಲಿ ಪೂರ್ಣವಾಗಿ ಕುಟುಂಬವಾಗಿ ಭಯಭಕ್ತಿಯಿಂದ ದೇವರ ಮೇಲೆ ಭರವಸೆ ಇಟ್ಟು ದೇವರನ್ನು ಹುಡುಕುವಾಗ ಸಂಗತಿಗಳು ಬದಲಾಗುವಂಥದ್ದಾಗಿದೆ. ನೋಡ್ರಿ, ಯಾರು ಯಾರನ್ನು ಸಹ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಹೆಂಡತಿಯನ್ನು ಗಂಡನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ, ಗಂಡನನ್ನು ಹೆಂಡತಿ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಬದಲಾಯಿಸುವವರು ಒಬ್ಬರಿದ್ದಾರೆ. ಯಾರು? ದೇವರು. ನಾವು ಭಯಭಕ್ತಿಯಿಂದ ಜೀವಿಸಿ ದೇವರ ಮುಖವನ್ನು ನೋಡುವಾಗ ದೇವರು ಬದಲಾವಣೆಯನ್ನು ತಂದು ಕುಟುಂಬ ಜೀವಿತವನ್ನು ಆಶೀರ್ವದಿಸುತ್ತಾರೆ. ಹಾಗಿರುವುದಾದರೆ ದೇವರ ಮಾರ್ಗದಲ್ಲಿ ನಡೆಯಿರಿ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಈ ದಿನ ಸಹ ನಿಮ್ಮ ಕುಟುಂಬದಲ್ಲಿ ವಿಭಾಗಗಳಿರಬಹುದು, ವಿಭಜನೆ ಇರಬಹುದು, ನೋವು ಮತ್ತು ಚಿತ್ರ ಹಿಂಸೆಗೆ ನಿಮ್ಮ ಜೀವನ ಒಳಪಟ್ಟಿರಬಹುದು. ಆದರೆ ನಿಮ್ಮ ಜೀವನವೇ ತಲೆಕೆಳಗಾಗಿರಬಹುದು. ಆದರೆ ದೇವರ ಮೇಲೆ ಭರವಸೆ ಇಡಿ, ದೇವರನ್ನು ನಂಬಿ. ನಿಶ್ಚಯವಾಗಿ ನಿಮ್ಮ ಕುಟುಂಬದ ಸಂಗತಿಗಳು ಬದಲಾಗಲಿಕ್ಕಿದೆ. ಪ್ರಾರ್ಥನೆ ಬಿಡಬೇಡ್ರಿ, ದೇವರ ಮುಖವನ್ನು ದೃಷ್ಟಿಸುವುದನ್ನು ಬಿಡಬೇಡ್ರಿ. ನಿಶ್ಚಯವಾಗಿ ಒಡೆಯಲ್ಪಟ್ಟಂಥ, ಮುರಿಯಲ್ಪಟ್ಟಂಥ ನಿಮ್ಮ ವೈವಾಹಿಕ ಕುಟುಂಬ ಜೀವಿತವನ್ನು ದೇವರು ತಿರುಗಿ ಕಟ್ಟಿ ಎಬ್ಬಿಸುವಂಥವರಾಗಿದ್ದಾರೆ. ಕರ್ತನು ತಾನೇ ನಿಮಗೆ ಹಾಗೆ ಆಶೀರ್ವದಿಸಲಿ, ಬಲಪಡಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆಯೇ, ಈ ದಿನ ನಾವು ಧ್ಯಾನಿಸಿದಂತೆ ನಿನ್ನ ಮಾರ್ಗದಲ್ಲಿ ಭಕ್ತಿ ಉಳ್ಳವರಾಗಿ ನಡೆಯುವ ಕುಟುಂಬಗಳನ್ನು ನೀವು ಬ್ಲೆಸ್ ಮಾಡುವ ದೇವರಪ್ಪ, ಆಶೀರ್ವದಿಸುವ ದೇವರಪ್ಪ, ಆಶೀರ್ವದಿಸ್ರಿ.
ದೇವರೇ, ಈ ದಿನಗಳಲ್ಲಿ ಸ್ವಾಮಿ ಈ ವಾಗ್ದಾನದಂತೆ ನಡೆದು ನಿಮ್ಮ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಒಂದೊಂದು ಕುಟುಂಬಗಳಿಗೆ ಸಹಾಯ ಮಾಡಿರಿ, ಆಶೀರ್ವದಿಸ್ರಿ, ಬಲಪಡಿಸ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಭಕ್ತಿಯುಳ್ಳ ಜೀವಿತವನ್ನು ಜೀವಿಸೋಣ, ಭಕ್ತಿಯುಳ್ಳವರಾಗಿ ನಡೆಯೋಣ, ಆತನ ಆಜ್ಞೆಗಳಲ್ಲಿ ಆನಂದ ಪಡೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.